ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕುರುಕ್ಷೇತ್ರ ಯುದ್ಧವು ಮಹಾಭಾರತದಲ್ಲಿಯೇ ಒಂದು ಪ್ರಮುಖವಾದ ಘಟ್ಟ. 18 ದಿನಗಳ ಕಾಲ ನಡೆದಂತಹ ಈ ಯುದ್ಧವು ಭಾರತದ ಚರಿತ್ರೆಯಲ್ಲಿಯೇ ಘೋರ ಹಾಗೂ ಭೀಕರವಾದ ಯುದ್ಧ ಎಂದು ಹೇಳಬಹುದು. ಈ ಯುದ್ಧದಲ್ಲಿ ಎಷ್ಟೋ ಮಂದಿ ಸೈನಿಕರು, ವೀರರು, ಯೋಧರು ತಮ್ಮ ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ. ಹಸ್ತಿನಾಪುರದ ಸಿಂಹಾಸನಕ್ಕಾಗಿ ನಡೆದಂತಹ ಈ ಯುದ್ಧವು ಕೌರವರು ಹಾಗೂ ಪಾಂಡವರ ಮಧ್ಯೆ ನಡೆಯುತ್ತದೆ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣನು ಪಾಂಡವರ ಪಕ್ಷದಲ್ಲಿರುತ್ತಾನೆ. ಕುರುಕ್ಷೇತ್ರ ಯುದ್ಧವು ಮುಗಿಯುತ್ತದೆ. ಕೌರವರ ಮೇಲೆ ಪಾಂಡವರು ವಿಜಯವನ್ನು ಸಾಧಿಸುತ್ತಾರೆ. ಕೌರವರೆಲ್ಲರೂ ಸಹ ಸತ್ತು ಹೋಗುತ್ತಾರೆ. ಧೃತರಾಷ್ಟ್ರನು ಹಾಗೂ ಗಾಂಧಾರಿಯು ಯುದ್ಧಭೂಮಿಗೆ ಬಂದು ಅಲ್ಲಿ ಮರಣ ಹೊಂದಿದಂತಹ ತಮ್ಮ ಮಕ್ಕಳೆಲ್ಲರನ್ನೂ ನೋಡಿ ಬಹಳ ದುಃಖಪಡುತ್ತಾರೆ. ಕುರುಕ್ಷೇತ್ರ ಯುದ್ಧವು ಮುಗಿದ ಬಳಿಕ ಗಾಂಧಾರಿಯು ಶ್ರೀಕೃಷ್ಣನನ್ನು ಏಕೆ ಶಪಿಸುತ್ತಾಳೆ? ಅಸಲಿಗೆ ದ್ವಾರಕಾ ನಗರವು ಏಕೆ ನೀರಿನಲ್ಲಿ ಮುಳುಗುತ್ತದೆ? ಶ್ರೀಕೃಷ್ಣ ಬಲರಾಮರು ಏಕೆ ಅವರ ದೇಹವನ್ನು ತ್ಯಾಗ ಮಾಡುತ್ತಾರೆ? ಯದು ವಂಶವೆಲ್ಲವೂ ಸಹ ಏಕೆ ನಾಶವಾಗುತ್ತದೆ? ಯದು ವಂಶದ ಸ್ತ್ರೀಯರೆಲ್ಲರನ್ನೂ ಯಾರು ಅಪಹರಿಸಿದರು? ಶ್ರೀಕೃಷ್ಣನ ಮರಣದ ನಂತರ ಆತನ ಹೆಂಡತಿಯರು ಏನಾದರು? ಇಂತಹ ಇನ್ನೂ ಹಲವಾರು ಸಂದೇಹಗಳಿಗೆ ಉತ್ತರವನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ಮೊದಲ ಬಾರಿಗೆ ನಮ್ಮ ಚಾನೆಲನ್ನು ನೋಡುತ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಕುರುಕ್ಷೇತ್ರ ಯುದ್ಧದ ಕೊನೆಯ ದಿನ ಭೀಮನ ದುರ್ಯೋಧನನನ್ನು ಸಂಹರಿಸಿದ ನಂತರ ಪಾಂಡವರು ಜಯಶಾಲಿಗಳಾಗುತ್ತಾರೆ. ಧೃತರಾಷ್ಟ್ರನು ಗಾಂಧಾರಿಯು ಕುರುಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತಹ ದೇಹಗಳನ್ನು ನೋಡಿ ವಿಲವಿಲ್ಲ ಒದ್ದಾಡಿ ಹೋಗುತ್ತಾರೆ. ರಕ್ತದ ಮಡುವಿನಲ್ಲಿ ಬಿದ್ದಿರುವಂತಹ ಅವರ 100 ಮಂದಿ ಮಕ್ಕಳನ್ನು ನೋಡಿ ಗಾಂಧಾರಿಯು ತುಂಬಾನೇ ರೋಧಿಸುತ್ತಾಳೆ. ದುರ್ಯೋಧನನ ದೇಹದ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ಅಳುತ್ತಿರುವ ಗಾಂಧಾರಿಯನ್ನು ನೋಡಿದಂತಹ ಪಾಂಡವರು ಬಹಳ ದುಃಖಿಸುತ್ತಾರೆ. ಗಾಂಧಾರಿಯ ಮುಂದೆ ಬಂದು ನಿಂತಂತಹ ಧರ್ಮರಾಜನು, ಅಮ್ಮ, ನಿನ್ನ ಪುತ್ರರ ಮರಣಕ್ಕೂ ಹಾಗೂ ನಿನ್ನ ಶೋಕಕ್ಕೂ ಕಾರಣಕರ್ತನು ನಾನೇ. ನನ್ನನ್ನು ನೀನು ಯಾವ ರೀತಿಯಲ್ಲಿ ಶಿಕ್ಷಿಸಿದರೂ ಹಾಗೂ ಯಾವ ರೀತಿಯ ಶಾಪವನ್ನು ಕೊಟ್ಟರೂ ಸಹ ನಾನು ಅದನ್ನು ಶಿರಸಾವಹಿಸಿ ಸ್ವೀಕರಿಸಲು ಸಿದ್ಧವಾಗಿದ್ದೇನೆಂದು ಹೇಳುತ್ತಾನೆ. ಆಗ ಗಾಂಧಾರಿಯೋ, ದುಶಾಸನನ ಎದೆ ಒಡೆಯುವುದು ನ್ಯಾಯವೇನಾ? ದುರ್ಯೋಧನನ ತೊಡೆಗಳನ್ನು ಮುರಿಯುವುದು ನಿನಗೆ ಧರ್ಮವೇನಾ? ನನ್ನ 100 ಮಂದಿ ಪುತ್ರರ ಪ್ರಾಣಗಳನ್ನು ಸಹ ತೆಗೆದು ಬಿಟ್ಟಿದ್ದೀರ. ಅವರ ಹೆಂಡತಿಯರು ಈ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ತಮ್ಮ ಪತಿಯರ ದೇಹಗಳು ಎಲ್ಲಿವೆ ಎಂದು ಹುಡುಕುತ್ತಾ ರೋಧಿಸುತ್ತಿದ್ದಾರೆ. ಕೊನೆಗೆ ಪುತ್ರ ಶೋಕವನ್ನು ನನಗೆ ಉಳಿಸಿದ್ದೀರಾ, ಇದು ನಿಮಗೆ ನ್ಯಾಯವೇನಾ, ನಿಮಗೆ ಧರ್ಮವೇನಾ ಎಂದು ಪ್ರಶ್ನಿಸುತ್ತಾಳೆ ಗಾಂಧಾರಿ ದೇವಿ. ಮೌನವಾಗಿರುವ ಧರ್ಮರಾಜನನ್ನು ನೋಡಿ ಮತ್ತಷ್ಟು ಕೋಪೋದ್ರಿಕ್ತಳಾಗಿ ಧರ್ಮರಾಜನನ್ನು ಶಪಿಸುವುದಕ್ಕೆ ಮುಂದಾಗುತ್ತಾಳೆ. ಆಗ ತಾನೇ ಅಲ್ಲಿಗೆ ಬಂದಂತಹ ವ್ಯಾಸ ಮಹರ್ಷಿಗಳು ಆಕೆಯನ್ನು ತಡೆದು ಶಾಪವನ್ನು ಕೊಡುವುದು ಬೇಡವೆಂದು ಹೇಳುತ್ತಾರೆ. ಗಾಂಧಾರಿಯು ತುಂಬಾನೇ ದುಃಖ ಪಡುತ್ತಾ ಎದುರಿಗಿರುವ ಧರ್ಮರಾಜನ ಕಾಲಿನ ಹೆಬ್ಬೆರಳನ್ನು ಆಕೆಯ ಕಣ್ಣಿಗೆ ಕಟ್ಟಿರುವ ಬಟ್ಟೆಯ ಕೆಳಗಿನಿಂದ ನೋಡುತ್ತಾಳೆ. ಅದರಿಂದ ಆತನ ಕಾಲಿನ ಹೆಬ್ಬೆರಳು ಬೆಂಕಿ ಕೆಂಡದ ಹಾಗೆ ಆಗುತ್ತದೆ. ನಂತರ ಗಾಂಧಾರಿಯು ಉಳಿದ ಪುತ್ರರ ದೇಹಗಳ ಬಳಿ ಹೋಗಿ ಅಳುತ್ತಿರುತ್ತಾಳೆ. ಕುರುಕ್ಷೇತ್ರವೆಲ್ಲ ರಕ್ತದ ಮಡುವಿನಲ್ಲಿ ಮರಣ ಹೊಂದಿರುವಂತಹ ಯುದ್ಧ ವೀರರಿಂದಲೇ ತುಂಬಿರುತ್ತದೆ. ಆ ವೀರರ ಕುಟುಂಬಗಳೆಲ್ಲರ ಆಕ್ರಂದನವು ಮುಗಿಲು ಮುಟ್ಟುತ್ತಿತ್ತು. ಗಾಂಧಾರಿಯು ತುಂಬಾನೇ ದುಃಖಿಸುತ್ತಿದ್ದಳು. ಆಕೆಯನ್ನು ಸಮಾಧಾನ ಪಡಿಸಲು ಶ್ರೀಕೃಷ್ಣನು ಬರುತ್ತಾನೆ. ಆತನ ಹಿಂದೆಯೇ ಪಾಂಡವರು ಸಹ ಬರುತ್ತಾರೆ. ಶ್ರೀಕೃಷ್ಣನನ್ನು ನೋಡಿದಂತಹ ಗಾಂಧಾರಿ ದೇವಿಯು ಕೋಪದಿಂದಲೇ, ಶ್ರೀಕೃಷ್ಣ, ನಿನ್ನಿಂದಲೇ ಈ ಕುರುಕ್ಷೇತ್ರ ಯುದ್ಧವು ಹೀಗಾಗಿದೆ, ಇದಕ್ಕೆಲ್ಲ ಕಾರಣಕರ್ತನು ನೀನೇ ಎಂಬುದು ನನಗೆ ಗೊತ್ತು. ನೀನು ಅಂದುಕೊಂಡಿದ್ದರೆ ಈ ಯುದ್ಧವೇ ಜರುಗದ ಹಾಗೆ ನಿಲ್ಲಿಸಬಹುದಿತ್ತು. ಆದರೆ ಈ ದಿನ ನನಗೆ ಇಷ್ಟೊಂದು ಪುತ್ರಶೋಕವನ್ನು ಉಳಿಸಿದೆ. ನನ್ನ ಸೊಸೆಯರನ್ನೆಲ್ಲ ವಿಧವೆಯರನ್ನಾಗಿ ಮಾಡಿದೆ. ಇಂದಿಗೆ ಸರಿಯಾಗಿ 36 ವರ್ಷಗಳ ನಂತರ ನಿನ್ನ ವಂಶವು ನಾಶವಾಗಿ ಹೋಗುತ್ತದೆ. ನಿನ್ನ ವಂಶದಲ್ಲಿರುವ ಮಹಿಳೆಯರೆಲ್ಲರಿಗೂ ಇದೇ ಗತಿ ಬರುತ್ತದೆ ಎಂದು ಯಾವುದೇ ಮುಂದಾಲೋಚನೆಯೂ ಇಲ್ಲದೆ ಶ್ರೀಕೃಷ್ಣನನ್ನು ಶಪಿಸಿಬಿಡುತ್ತಾಳೆ. ಪಾಂಡವರು ಗಾಂಧಾರಿಯ ಶಾಪವನ್ನು ಕೇಳುತ್ತಲೇ ದಿಗ್ಭ್ರಾಂತರಾಗಿ ಭಯಭೀತರಾಗುತ್ತಾರೆ. ಆದರೆ ಶ್ರೀಕೃಷ್ಣನು ಮಾತ್ರ ಗಾಂಧಾರಿಯ ಶಾಪವನ್ನು ನಗುತ್ತಲೇ ವಿನಮ್ರವಾಗಿ ಸ್ವೀಕರಿಸುತ್ತಾನೆ. ಆ ನಂತರ ಹಸ್ತಿನಾಪುರಕ್ಕೆ ರಾಜನಾಗಿ ಧರ್ಮರಾಜನು ಪಟ್ಟಾಭಿಷಕ್ತನಾಗುತ್ತಾನೆ. ಧೃತರಾಷ್ಟ್ರ ಹಾಗೂ ಗಾಂಧಾರಿಯನ್ನು ತನ್ನ ತಂದೆ ತಾಯಿಯರ ಹಾಗೆ ಗೌರವದಿಂದ ನೋಡಿಕೊಳ್ಳುತ್ತಾನೆ. ಆತನ ಆಳ್ವಿಕೆಯಲ್ಲಿ ಪ್ರಜೆಗಳೆಲ್ಲರೂ ಸಹ ಬಹಳ ಸಂತೋಷದಿಂದಲೇ ಇರುತ್ತಾರೆ.
ಆದರೆ ತುಂಬಾ ದಿವ್ಯ ದೃಷ್ಟಿಯುಳ್ಳಂತಹ ಧೃತರಾಷ್ಟ್ರನು ಮಾತ್ರ ಗಾಂಧಾರಿಯು ಶ್ರೀಕೃಷ್ಣನಿಗೆ ಕೊಟ್ಟಂತಹ ಶಾಪವನ್ನು ನೆನೆಸಿಕೊಳ್ಳುತ್ತಾ ಒಳಗೊಳಗೆ ಭಯಪಡುತ್ತಿರುತ್ತಾನೆ. ಇದು ಹೀಗೆ ಇರಬೇಕಾದರೆ ಆ ಕಡೆ ದ್ವಾರಕದಲ್ಲಿ ಮಾತ್ರ ಪರಿಸ್ಥಿತಿಗಳು ಬದಲಾಗುತ್ತಾ ಹೋಗುತ್ತವೆ. ಒಬ್ಬರ ಮೇಲೊಬ್ಬರು ದ್ವೇಷ ಸಾಧಿಸತೊಡಗುತ್ತಾರೆ. ಶ್ರೀಕೃಷ್ಣನ ಮಗನಾದ ಸಾಂಬನು ಬಹಳ ತುಂಟನು. ಶ್ರೀಕೃಷ್ಣನನ್ನು ಭೇಟಿಯಾಗಲು ಬಂದಂತಹ ದೂರ್ವಾಸ ಮುನಿಯನ್ನು ತಮಾಷೆಗಾಗಿ ತನ್ನ ಸ್ನೇಹಿತರ ಜೊತೆ ಸೇರಿ ಆಟವಾಡಿಸುತ್ತಾನೆ. ಸಾಂಬನು ಒಬ್ಬ ಹೆಣ್ಣಿನ ವೇಷದಲ್ಲಿ ಸೀರೆಯುಟ್ಟು ಗರ್ಭಿಣಿ ಸ್ತ್ರೀಯಂತೆ ಬಂದು ನನಗೆ ಯಾವ ಮಗು ಜನಿಸಬಹುದು ಹೇಳಿ ಎಂದು ದೂರ್ವಾಸ ಮುನಿಗಳ ಮುಂದೆ ತಮಾಷೆ ಮಾಡುತ್ತಾನೆ. ಮೊದಲೇ ಕೋಪಿಷ್ಟನಾದಂತಹ ದೂರ್ವಾಸ ಮಹರ್ಷಿಯು ನಿನ್ನ ಹೊಟ್ಟೆಯಲ್ಲಿ ಕಬ್ಬಿಣದ ಮುಸಲದ ಚೂರು ಹುಟ್ಟುತ್ತದೆಂದು ಅದರಿಂದಲೇ ನಿನ್ನ ಯದುವಂಶವು ನಾಶವಾಗುತ್ತದೆಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಸಾಂಬನ ಹೊಟ್ಟೆಯಲ್ಲಿ ಕಬ್ಬಿಣದ ಮುಸಲದ ಚೂರು ಹುಟ್ಟಿದೆ ಎಂದು ತಿಳಿದ ಬಲರಾಮನು ಆ ಮುಸಲಂನನ್ನು ಚೆನ್ನಾಗಿ ಹರೆದು ಸಮುದ್ರದಲ್ಲಿ ಬೆರೆಸಿಬಿಡುತ್ತಾನೆ. ಆದರೆ ಅದರಲ್ಲಿನ ಒಂದು ಚಿಕ್ಕ ತುಂಡು ಸಮುದ್ರದ ತೀರದಲ್ಲಿ ಹುಲ್ಲಿನ ಹಾಗೆ ಬೆಳೆಯುತ್ತದೆ. ಸರಿಯಾಗಿ ಕುರುಕ್ಷೇತ್ರ ಮುಗಿದ 36 ವರ್ಷಗಳ ಬಳಿಕ ಯದುವಂಶದಲ್ಲಿನ ಪುರುಷರೆಲ್ಲರೂ ಸೋಮರಸವನ್ನು ಕುಡಿದು ಮೈಮರೆತು ಆ ಹುಲ್ಲು ಬೆಳೆದಂತಹ ಜಾಗದಲ್ಲೇ ಬಿದ್ದಿರುತ್ತಾರೆ. ಅಲ್ಲಿ ಕೃತವರ್ಮ ಹಾಗೂ ಸಾತ್ಯಕಿಯ ನಡುವೆ ಮಾತಿನ ಸಮರ ಶುರುವಾಗಿ ಕೊನೆಗೆ ಅವರಿಬ್ಬರ ಜಗಳವು ತೀವ್ರ ಸ್ವರೂಪವಾಗಿ ಒಬ್ಬರನ್ನೊಬ್ಬರು ಒಡೆದಾಡಿಕೊಂಡು ಎಲ್ಲರೂ ಸಹ ಅಲ್ಲಿಯೇ ಸತ್ತು ಹೋಗುತ್ತಾರೆ. ಮಾರನೇ ದಿನ ಬೆಳಿಗ್ಗೆಯೇ ವಿಷಯವನ್ನು ತಿಳಿದಂತಹ ಬಲರಾಮನು ತನ್ನ ದೇಹವನ್ನು ತ್ಯಜಿಸಲು ಸಮಯ ಬಂದಿದೆ ಎಂದು ಭಾವಿಸಿ ಅರಣ್ಯದಲ್ಲಿ ಧ್ಯಾನ ಮಾಡುತ್ತಿರುತ್ತಾನೆ. ಹಾಗೆ ಧ್ಯಾನ ಮಾಡುತ್ತಿದ್ದಾಗಲೇ ತನ್ನ ದೇಹವನ್ನು ತ್ಯಜಿಸಿ ಆದಿಶೇಷನ ಅವತಾರದಲ್ಲಿ ಸಮುದ್ರದೊಳಕ್ಕೆ ಹೊರಟು ಹೋಗುತ್ತಾನೆ. ಶ್ರೀಕೃಷ್ಣನು ತನ್ನ ತಂದೆಯಾದ ವಸುದೇವನ ಬಳಿ ಬಂದು ಯದುವಂಶವು ಅಂತ್ಯವಾಗುವ ಸಮಯ ಬಂದಿದೆ ಎಂದು ಹಾಗೆಯೇ ದ್ವಾರಕೆಯನ್ನು ಸಮುದ್ರನು ಮುಳುಗಿಸುತ್ತಾನೆಂದು ಹೇಳುತ್ತಾನೆ. ಆದ್ದರಿಂದಲೇ ಉಳಿದ ಯದುವಂಶದವರೆಲ್ಲರನ್ನೂ ಅರ್ಜುನನನ್ನು ಕರೆಸಿ ಆತನ ಜೊತೆ ಅಸ್ತಿನಾವತಿಗೆ ಕರೆದುಕೊಂಡು ಹೋಗು ಎಂದು ಹೇಳಿ ಹಾಗೆಯೇ ಯದುವಂಶದಲ್ಲಿ ಮರಣ ಹೊಂದಿದವರೆಲ್ಲರಿಗೂ ಕರ್ಮಕಾಂಡಗಳನ್ನು ಅರ್ಜುನನೇ ಹತ್ತಿರವಿದ್ದು ನೆರವೇರಿಸುವಂತೆ ಹೇಳಿ ಎಂದು ಶ್ರೀಕೃಷ್ಣನು ವಸುದೇವನನ್ನು ಕೋರುತ್ತಾನೆ. ಹೀಗೆ ಎಲ್ಲ ವಿಷಯಗಳನ್ನು ತನ್ನ ತಂದೆಗೆ ಹೇಳಿ ಶ್ರೀಕೃಷ್ಣನು ಸಹ ಅರಣ್ಯಕ್ಕೆ ಹೊರಟು ಹೋಗುತ್ತಾನೆ. ಅಲ್ಲಿ ಸಂಚರಿಸುವ ಸಮಯದಲ್ಲಿ ಧ್ಯಾನದಲ್ಲಿರುವ ತನ್ನ ಅಣ್ಣನಾದ ಬಲರಾಮನನ್ನು ನೋಡುತ್ತಾನೆ. ಶ್ರೀಕೃಷ್ಣನು ಹತ್ತಿರ ಹೋಗಿ ಬಲರಾಮನನ್ನು ಪರಿಶೀಲಿಸಿದಾಗ ತನ್ನ ಅಣ್ಣನೂ ಸಹ ದೇಹವನ್ನು ತ್ಯಜಿಸಿರುವುದಾಗಿ ತಿಳಿಯುತ್ತದೆ. ಇನ್ನು ಒಂದು ಮರದ ಮರೆಯಲ್ಲಿ ಕಾಣಿಸುತ್ತಿರುವಂತಹ ಶ್ರೀಕೃಷ್ಣನ ಕಾಲನ್ನು ನೋಡಿದಂತಹ ಬೇಟೆಗಾರನು ಜಿಂಕೆ ಎಂದುಕೊಂಡು ಬಾಣವನ್ನು ಬೀಸುತ್ತಾನೆ. ಆಗ ಶ್ರೀಕೃಷ್ಣನು ಸಹ ದೇಹವನ್ನು ತ್ಯಜಿಸಿ ವಿಷ್ಣು ಲೋಕವನ್ನು ಸೇರುತ್ತಾನೆ. ಶ್ರೀಕೃಷ್ಣನ ಆಜ್ಞೆಯಂತೆ ದ್ವಾರಕನು ಅಸ್ತಿನಾಪುರಕ್ಕೆ ಹೋಗುತ್ತಾನೆ. ಶ್ರೀಕೃಷ್ಣನ ದೇಹವನ್ನು ತ್ಯಜಿಸುವ ಮೊದಲು ಅಲ್ಲಿನ ಎಲ್ಲ ವಿಷಯಗಳನ್ನು ಸಹ ದ್ವಾರಕನಿಗೆ ಆಜ್ಞಾಪಿಸಿರುತ್ತಾನೆ. ದ್ವಾರಕನು ನೇರವಾಗಿ ಅರ್ಜುನನ ನಿವಾಸಕ್ಕೆ ಹೋಗಿ ಅರ್ಜುನನಿಗೆ ವಸುದೇವನನ್ನು ಭೇಟಿಯಾಗಬೇಕೆಂದು ಹೇಳುತ್ತಾನೆ. ಅದರಿಂದ ಅರ್ಜುನನು ದ್ವಾರಕೆಯಲ್ಲಿ ಏನೋ ಆಗಬಾರದ್ದು ಆಗಿ ಹೋಗಿದೆ ಎಂದು ಭಾವಿಸಿ ತಕ್ಷಣವೇ ದ್ವಾರಕಕ್ಕೆ ಪ್ರಯಾಣ ಬೆಳೆಸುತ್ತಾನೆ. ಅರ್ಜುನನಿಗೆ ದ್ವಾರಕೆಯಲ್ಲಿರುವ ಪರಿಸ್ಥಿತಿ ಹಾಗೂ ದುಃಖಿಸುತ್ತಿರುವವರೆಲ್ಲರನ್ನೂ ನೋಡಿ ತುಂಬಾ ದುಃಖವಾಗುತ್ತದೆ. ಶ್ರೀಕೃಷ್ಣನ ತಂದೆಯಾದ ವಸುದೇವನ ಬಳಿ ಹೋಗಿ ನಮಸ್ಕರಿಸಿ ಏನು ಜರುಗಿತೋ ಹೇಳಿ ಅನ್ನುತ್ತಾನೆ ಅರ್ಜುನನು. ಆಗ ವಸುದೇವನು ಜರುಗಿದ ವಿಷಯವನ್ನೆಲ್ಲ ಹೇಳುತ್ತಾನೆ. ಆಗ ಅರ್ಜುನನು ಭರಿಸಲಾಗದ ದುಃಖದಿಂದಲೇ ದ್ವಾರಕನನ್ನು ಕರೆದುಕೊಂಡು ಶ್ರೀಕೃಷ್ಣನ ಬಳಿ ಹೋಗುತ್ತಾನೆ. ಅಷ್ಟರಲ್ಲೇ ದೇಹವನ್ನು ತ್ಯಜಿಸಿದಂತಹ ಶ್ರೀಕೃಷ್ಣನನ್ನು ನೋಡಿ ಅತಿಯಾದ ದುಃಖಿತನಾಗುತ್ತಾನೆ ಅರ್ಜುನನು. ಮತ್ತೆ ಹಿಂತಿರುಗಿ ದ್ವಾರಕೆಗೆ ಬಂದು ಮಂತ್ರಿಗಳೆಲ್ಲರನ್ನೂ ಕರೆಸಿ ದ್ವಾರಕೆಯಲ್ಲಿ ಉಳಿದವರೆಲ್ಲರನ್ನೂ ಸಹ ಅಸ್ತಿನಾವತಿಗೆ ಸೇರಿಸುವ ಏರ್ಪಾಡುಗಳನ್ನು ಮಾಡುತ್ತಾರೆ. ವಸುದೇವನು ಶ್ರೀಕೃಷ್ಣನು ಹೇಳಿದಂತಹ ಜವಾಬ್ದಾರಿಗಳೆಲ್ಲವನ್ನೂ ಅರ್ಜುನನಿಗೆ ಒಪ್ಪಿಸಿ ನಂತರ ವಸುದೇವನೂ ಸಹ ಮರಣ ಹೊಂದುತ್ತಾನೆ. ಶ್ರೀಕೃಷ್ಣನ ಅಷ್ಟ ಹೆಂಡತಿಯರಾದ ರುಕ್ಮಿಣಿ, ಸತ್ಯಭಾಮ ಹಾಗೂ ಜಾಂಬವತಿ ಹೀಗೆ ಉಳಿದವರೆಲ್ಲರ ಬಳಿ ಹೋಗಿ ಜರುಗಿದ ವಿಷಯವನ್ನೆಲ್ಲ ತಿಳಿ ಹೇಳುತ್ತಾನೆ ಅರ್ಜುನ. ಅವರನ್ನು ತನ್ನ ಜೊತೆ ಹಸ್ತಿನಾವತಿಗೆ ಬರುವಂತೆ ಕೋರುತ್ತಾನೆ. ಆದರೆ ಅದಕ್ಕೆ ಶ್ರೀಕೃಷ್ಣನ ಹೆಂಡತಿಯರು ಅಂಗೀಕರಿಸುವುದಿಲ್ಲ. ರುಕ್ಮಿಣಿ ಹಾಗೂ ಜಾಂಬವತಿ ಅಗ್ನಿಗೆ ಆಹುತಿಯಾಗುವುದಕ್ಕೆ ಎಲ್ಲ ಏರ್ಪಾಟುಗಳು ಮಾಡುವಂತೆ ಅರ್ಜುನನಿಗೆ ಕೋರುತ್ತಾರೆ. ಅವರಲ್ಲಿ ಉಳಿದಂತಹ ಶ್ರೀಕೃಷ್ಣನ ಹೆಂಡತಿಯರು ಅರಣ್ಯಕ್ಕೆ ತಪಸ್ಸಿಗಾಗಿ ಹೋಗುತ್ತಾರೆ. ಅರ್ಜುನನು ಬಹಳ ದುಃಖದಿಂದಲೇ ಮಾರನೇ ದಿನ ಎಲ್ಲ ಏರ್ಪಾಟುಗಳನ್ನು ಮಾಡಿ ಹಾಗೆಯೇ ಬ್ರಹ್ಮನನ್ನು ಕರೆದುಕೊಂಡು ಹೋಗಿ ಮರಣ ಹೊಂದಿದವರೆಲ್ಲರಿಗೂ ಸಹ ಹತ್ತಿರವಿದ್ದು ಕರ್ಮಕಾಂಡಗಳನ್ನು ನೆರವೇರಿಸುತ್ತಾನೆ.
ಹೀಗೆ ಎಲ್ಲಾ ಕಾರ್ಯಗಳನ್ನು ಪೂರ್ತಿಗೊಳಿಸಿ ಉಳಿದ ಯದುವಂಶಸ್ಥರೆಲ್ಲರನ್ನೂ ಹಾಗೂ ಶ್ರೀಕೃಷ್ಣನ 16,000 ಹೆಂಡತಿಯರನ್ನೂ ಕರೆದುಕೊಂಡು ಹಸ್ತಿನಾಪುರಕ್ಕೆ ಪ್ರಯಾಣ ಬೆಳೆಸುತ್ತಾರೆ. ಆದರೆ ಮಾರ್ಗ ಮಧ್ಯದಲ್ಲಿ ಅಬೀರರು ಎನ್ನುವ ದರೋಡೆಕೋರರು ಅರ್ಜುನನನ್ನು ಅಡ್ಡಗಟ್ಟಿ ಯದುವಂಶದ ಸ್ತ್ರೀಯರನ್ನು ಹಾಗೂ ಅವರ ಬಳಿ ಇರುವಂತಹ ನಗ ನಾಣ್ಯಗಳೆಲ್ಲವನ್ನು ದೋಚಿಕೊಂಡು ಹೊರಟು ಹೋಗುತ್ತಾರೆ. ಅರ್ಜುನನು ಒಬ್ಬನೇ ಇದ್ದರಿಂದ ಎಲ್ಲರನ್ನೂ ಕಾಪಾಡಲು ಸಾಧ್ಯವಾಗುವುದಿಲ್ಲ. ಕಾಪಾಡಿದವರನ್ನು ಕರೆದುಕೊಂಡು ಹಸ್ತಿನಾಪುರಕ್ಕೆ ಬಂದು ಜರುಗಿದ ವಿಷಯವನ್ನೆಲ್ಲ ಹೇಳುತ್ತಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಎಷ್ಟೋ ಜನ ಮಹಾವೀರರನ್ನು ವಧಿಸಿದಂತಹ ಮಹಾವೀರನು ಈ ಅರ್ಜುನನು. ಆದರೆ ಈಗ ಈ ದರೋಡೆಕೋರರನ್ನು ಏಕೆ ಎದುರಿಸಲಾಗಲಿಲ್ಲ ಎನ್ನುವುದಕ್ಕೂ ಸಹ ಕಾರಣವಿದೆ. ಆ ಕಾರಣವೇನು ಎಂಬುದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಮೊಟ್ಟಮೊದಲ ಬಾರಿಗೆ ನೀವು ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ.